ಹೈವೋಲ್ಟೇಜ್ ಕದನದಲ್ಲಿ ನಾಮಪತ್ರ ಭರಾಟೆ ಇಂದು ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ನಾಮಪತ್ರವನ್ನ ಸಲ್ಲಿಕೆ ಮಾಡಲಿದ್ದಾರೆ ಕಮಲ ಆಯ್ತು ಬಿಜೆಪಿನೂ ಆಯ್ತು ಈಗ ಕಾಂಗ್ರೆಸ್ನ ಸರದಿ ಹೈ ವೋಲ್ಟೇಜ್ ನಾಮಪತ್ರವನ್ನ ಸಲ್ಲಿಕೆ ಮಾಡೋದಕ್ಕೆ ಬಾಂಬೆ ನಾಡಿನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಭಾರಿ ಸಿದ್ಧತೆಯನ್ನ ನಡೆಸಿಕೊಳ್ತಾ ಇದ್ದಾರೆ ಇಂದು ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ನಾಮಪತ್ರ ಸಲ್ಲಿಕೆ ಮಾಜಿ ಸಿಎಂ ಎಚ್ಡಿಕೆ ಹಾಗೂ ಮಾಜಿ ಸಚಿವ ಸಿಪಿ ಯೋಗೇಶ್ವರ್ ಸ್ವಕ್ಷೇತ್ರ ಬಸವೇಶ್ವರ ದೇವಸ್ಥಾನದಿಂದ ತಾಲೂಕು ಕಚೇರಿಯವರೆಗೂ ಕೂಡ ರ್ಯಾಲಿ ಎಸ್ ಹೈ ವೋಲ್ಟೇಜ್ ಕಾದ್ರದಲ್ಲಿ ನಾಮಪತ್ರ ಭರಾಟೆ ಜೋರಾಗಿ ನಡೀತಾ ಇರುವಂತದ್ದು ತೆನೆ ಆಯ್ತು ಕಮಲಾನೂ ಆಯ್ತು ಈಗ ಕಾಂಗ್ರೆಸ್ ಸರದಿ ಎಚ್ಡಿಕೆ ಹಾಗೆ ಸಿಪಿ ಯೋಗೇಶ್ವರ್ ಅವರ ಸ್ವಕ್ಷೇತ್ರ ಆ ಸ್ವಕ್ಷೇತ್ರ ಈಗ ಹೈ ವೋಲ್ಟೇಜ್ ಕ್ಷೇತ್ರ ಆಗಿದೆ ಆ ಹೈ ವೋಲ್ಟೇಜ್ ಕ್ಷೇತ್ರದಲ್ಲಿ ಈಗ ಕೈ ಅಭ್ಯರ್ಥಿ ಎಂಟ್ರಿ ಕೊಟ್ಟಿದ್ದಾರೆ ಇನ್ನೇನು ಕೆಲವೇ ಕೆಲವು ಕ್ಷಣಗಳಲ್ಲಿ ನಾಮಪತ್ರವನ್ನು ಕೂಡ ಸಲ್ಲಿಸಲಿದ್ದಾರೆ ಎಸ್ ತೆನೇನು ಆಯ್ತು ಕಮಲಾನೂ ಆಯ್ತು ಇನ್ನೇನು ಕಾಂಗ್ರೆಸ್ನ ಸರದಿ ಅಷ್ಟೇ ಹೈ ವೋಲ್ಟೇಜ್ ಕದನದಲ್ಲಿ ನಾಮಪತ್ರ ಭರಾಟೆ ಭಾರಿ ದೊಡ್ಡ ಮಟ್ಟದಲ್ಲಿ ಸಾಗ್ತಾ ಇದೆ ಬೊಂಬೆನಾಡು ಚನ್ನಪಟ್ಟಣದಲ್ಲಿ ಈಗ ಕಾಂಗ್ರೆಸ್ ಅಭ್ಯರ್ಥಿಯ ಕಮಾಲ್ ಎಚ್ಡಿಕೆ ಯೋಗೇಶ್ವರ್ ಮಧ್ಯೆ ಈಗ ಕೈ ಅಭ್ಯರ್ಥಿ ಎಂಟ್ರಿ ಆಗಿದೆ ಇನ್ನೇನು ಕೆಲವೇ ಕೆಲವು ಕ್ಷಣಗಳಲ್ಲಿ ಕೈ ಅಭ್ಯರ್ಥಿಯಿಂದ ನಾಮಪತ್ರ ಸಲ್ಲಿಕೆ ಆಗಲಿದೆ ಎಸ್ ಆ ಕೈ ಅಭ್ಯರ್ಥಿ ಗಂಗಾಧರ್ಗೆ ಸೀಟನ್ನ ನೀಡಿದೆ ಗಂಗಾಧರ್ ಇನ್ನೇನು ಕೆಲವೇ ಕೆಲವು ಕ್ಷಣಗಳಲ್ಲಿ ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಎಸ್ ಅಭಿಷೇಕ್ ಈಗಾಗಲೇ ಬೊಂಬೆನಾಡು ಚನ್ನಪಟ್ಟಣದಲ್ಲಿ ಭಾರಿ ರಂಗೇರ್ತಾ ಇದೆ ಚುನಾವಣಾ ಕಣ ಒಂದು ಕಡೆ ಮಾಜಿ ಸಿಎಂ ಯಡಿಯೂರಪ್ಪ ಇನ್ನೊಂದು ಕಡೆ ಸಿಪಿ ಯೋಗೇಶ್ವರ್ ಈ ಕಡೆ ಗಂಗಾಧರ್ ಹೇಗಿದೆ ಚುನಾವಣಾ ಕಣ ಅಂತ ಚಂದ್ರಕಲ ಖಂಡಿತವಾಗ್ಲೂ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಸಾಕಷ್ಟು ಹೈ ವೋಲ್ಟೇಜ್ ಕ್ಷೇತ್ರ ಆಗಿ ಪರಿಣಮಿಸಿರುವಂತದ್ದು ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಸ್ಪರ್ಧೆ ಮಾಡ್ತಾ ಇರುವಂತಹ ಕ್ಷೇತ್ರ ಜೊತೆ ಜೊತೆಗೆ ಬಿಜೆಪಿಯಿಂದ ಸಿಪಿ ಯೋಗೇಶ್ವರ ಕೂಡ ಕಣಕ್ಕೆ ಇಳಿದಿರುವಂತದ್ದು ಈ ಬಾರಿ ಮೂರು ಜನ ಪೈಪೋಟಿಗೆ ಇಳಿದಿರುವಂತದ್ದು ಅದರಲ್ಲೂ ಪ್ರಮುಖವಾಗಿ ಈಗ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷ ಆಗಿರುವಂತಹ ಗಂಗಾಧರ್ ಅವರು ಚನ್ನಪಟ್ಟಣ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಇವತ್ತು ನಾಮಪತ್ರವನ್ನು ಸಲ್ಲಿಸಲಿಕ್ಕೆ ಮಾಡಲಿದ್ದಾರೆ ಈಗಾಗಲೇ ಮೆರವಣಿಗೆ ಮೂಲಕ ಬರ್ತಾ ಇರುವಂತಹ ಗಂಗಾಧರ್ ಅವರು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ತಾಲೂಕು ಕಚೇರಿಗೆ ಹೋಗಿ ಅಲ್ಲಿ ಒಂದು ನಾಮಪತ್ರವನ್ನು ಸಲ್ಲಿಕೆ ಮಾಡುವಂತಹ ಪ್ರಕ್ರಿಯೆಯನ್ನು ಮಾಡಲಿದ್ದಾರೆ ಒಟ್ಟಾರೆಯಾಗಿ ಮೂರು ಪಕ್ಷದ ನಾಯಕರು ಎಲ್ಲರೂ ಕೂಡ ಜಿದ್ದಾಜಿದ್ದಿಗೆ ಬಿದ್ದು ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಂಡು ಬರಲೇಬೇಕು ಅನ್ನುವಂತಹ ಪಡವನ್ನು ತೊಡಕೊಂಡು ಈಗ ಇವತ್ತು ಕಾಂಗ್ರೆಸ್ ಕೂಡ ಅಧಿಕಾರ ತಗೊಳ್ಳೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತು ಡಿ ಕೆ ಬ್ರದರ್ಸ್ ಪ್ರಣ ತೊಟ್ಟಿರುವಂತದ್ದು ಚಂದ್ರಕಲಾ ಅಭಿಷೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ ಹೆಸಿಗಾಗಲೇ ಏನು ಚನ್ನಪಟ್ಟಣ ನಿಜಕ್ಕೂ ಕೂಡ ಸಾಕಷ್ಟು ರಂಗೇರ್ತಾ ಇದೆ ಒಂದು ಕಡೆ ಬಿಜೆಪಿ ಅಭ್ಯರ್ಥಿ ಏನಿದ್ದಾರೆ ಸಿಪಿ ಯೋಗೇಶ್ವರ್ ಅವರನ್ನ ಕಣಕ್ಕೆ ಇಳಿಸಿದ್ರೆ ಇನ್ನೊಂದು ಕಡೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಚನ್ನಪಟ್ಟಣದಿಂದ ಕಣಕ್ಕೆ ಇಳಿದಿದ್ದಾರೆ ಈ ಕಡೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಗಂಗಾಧರ್ ಅವರನ್ನ ಕಣಕ್ಕೆ ಇಳಿಸಿದೆ ಹಾಗಾಗಿ ಈಗ ಚನ್ನಪಟ್ಟಣ ನಿಜಕ್ಕೂ ಕೂಡ ಹೈ ವೋಲ್ಟೇಜ್ ಕ್ಷೇತ್ರ ಆಗಿದೆ ಯಾಕಂತಂದ್ರೆ ಇಲ್ಲಿ ಹೇಳಿ ಕೇಳಿ ಜೆಡಿಎಸ್ನ ಭದ್ರಕೋಟೆ ಇದು ಇಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಬಿಟ್ಕೊಡೋ ಮಾತೇ ಇಲ್ಲ ಹಾಗಾದ್ರೆ ಇಲ್ಲಿ ಸಿಪಿ ಯೋಗೇಶ್ವರ್ ಅವರ ಹವಾ ಹೇಗಿರುತ್ತೆ ಹಾಗೆ ಕಾಂಗ್ರೆಸ್ ಅಭ್ಯರ್ಥಿ ಗಂಗಾಧರ್ ಅವರ
ನಡೆ ಹೇಗಿರುತ್ತೆ ಅನ್ನೋದನ್ನ ಕಾದಷ್ಟೇ ನೋಡಬೇಕಾಗುತ್ತೆ. ಈಗಾಗಲೇ ನೀವು ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ ಗಂಗಾಧರ್ ಅವರಿಗೆ ಈಗಾಗಲೇ ಸಂಸದ ಡಿಕೆ ಸುರೇಶ್ ಹಾಗೆ ಮಾಜಿ ಸಚಿವ ಎಚ್ ಎಂ ರೇವಣ್ಣ ಅವರು ಕೂಡ ಸಾಥನ್ನ ನೀಡ್ತಾ ಇರುವಂತದ್ದು. ಕಾಂಗ್ರೆಸ್ ಅಭ್ಯರ್ಥಿ ಎಸ್ ಗಂಗಾಧರ್ಗೆ ಸಾಥನ್ನ ನೀಡಿ ಇನ್ನೇನು ಕೆಲವೇ ಕೆಲವು ಕ್ಷಣಗಳಲ್ಲಿ ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ ಕೈ ಅಭ್ಯರ್ಥಿ ಗಂಗಾಧರ್.